ಸಂದರ್ಭದಲ್ಲಿ ಸಿಬಿಐ ಅಧಿಕಾರಿಗಳು ಮಾಜಿ ಕೇಂದ್ರ ಸಚಿವ ಪಿ ಚಿದಂಬರಂ ಅವರನ್ನ ನಿನ್ನೆ ರಾತ್ರಿ ಅರೆಸ್ಟ್ ಮಾಡಿದ್ದಾರೆ. ಸಿಬಿಐ ಕಚೇರಿಯಲ್ಲೇ ನಿನ್ನೆ ರಾತ್ರಿ ಚಿದಂಬರಂ ಅವರನ್ನ ಇರಿಸಿಕೊಂಡಿದ್ರು, ರಾತ್ರಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸಾಕಷ್ಟು ಪ್ರಶ್ನೆಗಳನ್ನ ಸಿಬಿಐ ಅಧಿಕಾರಿಗಳು ಚಿದಂಬರಂ ಮುಂದೆ ಇಟ್ಟಿದ್ದಾರೆ. ಹಾಗಾಗಿ ಡ್ರಿಲ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಹೈ ಡ್ರಾಮಾ ಎಲ್ಲ ಕ್ರಿಯೇಟ್ ಆದ್ಮೇಲೆ ಅವರನ್ನ ನಿನ್ನೆ ರಾತ್ರಿ 9:30 ವೇಳೆಯಲ್ಲಿ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋದ್ಮೇಲೆ ಅಲ್ಲಿ ನಿರ್ದೇಶಕರು ಬಂದಿದ್ರು, ಸಿಬಿಐ ನ ನಿರ್ದೇಶಕರು ಕೇಂದ್ರ ಕಚೇರಿಗೆ ಅವರು ಬಂದು ಕೂತಿದ್ರು. ಅಧಿಕಾರಿಗಳು ರಾತ್ರಿ ಎಲ್ಲ ಒಂದಿಷ್ಟು ಪ್ರಶ್ನೆಗಳನ್ನ ಚಿದಂಬರಂ ಮುಂದೆ ಇಟ್ಟಿದ್ದಾರೆ. ರಾತ್ರಿ ಇಡೀ ವಿಚಾರಣೆಯನ್ನ ನಡೆಸಿದ್ದಾರೆ ಸಿಬಿಐ ಅಧಿಕಾರಿಗಳು. ಈ ಹಂತದಲ್ಲಿ ಚಿದಂಬರಂ ಗಲಿಬಿಲಿಯಾಗಿದ್ರು ಅಂತ ಗೊತ್ತಾಗಿದೆ. ಇನ್ನು ಇವತ್ತೇನೆಲ್ಲ ಆಗುತ್ತೆ ಅಂದ್ರೆ ಸಿಬಿಐ ಅಧಿಕಾರಿಗಳು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲೇಬೇಕು. ಯಾವುದೇ ವ್ಯಕ್ತಿಯನ್ನಾದ್ರೂ ಸರಿ ಅರೆಸ್ಟ್ ಮಾಡಿದಂತ 24 ಗಂಟೆ ಒಳಗೆ ಅವರಿಗೆ ಒಂದು ಮೆಡಿಕಲ್ ಚೆಕಪ್ ಅನ್ನ ಮಾಡಿಸಬೇಕು. ಅವರ ಆರೋಗ್ಯ ತಪಾಸಣೆ ಆದ್ಮೇಲೆ ಕೋರ್ಟ್ಗೆ ಹಾಜರುಪಡಿಸುವಂತ ಸಾಧ್ಯತೆ ಇದೆ. ಕಚೇರಿ ಸುತ್ತಲೂ ಕೂಡ ಪೊಲೀಸ್ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ. ಕಾಂಗ್ರೆಸ್ ಪ್ರತಿಭಟನೆ ಮಾಡುವಂತ ಹಿನ್ನೆಲೆಯಲ್ಲಿ ಈಗ ಟೈಟ್ ಸೆಕ್ಯೂರಿಟಿಯನ್ನ ನೀಡಲಾಗಿದೆ. ಹಾಗಾದ್ರೆ ಇವತ್ತು ಏನಾಗುತ್ತೆ, ಚಿದಂಬರಂ ಭವಿಷ್ಯ ನಿರ್ಧಾರವಾಗ್ಬಿಡುತ್ತೆ, ಮಾಜಿ ಸಚಿವರಿಗೆ ಜೈಲೋ ಬೇಲೋ ಅನ್ನೋದು ಡಿಸೈಡ್ ಆಗುತ್ತೆ. ನಿರೀಕ್ಷಣಾ ಜಾಮೀನಿಗೆ ನಿನ್ನೆನೆ ಅವರು ಅರ್ಜಿಯನ್ನ ಹಾಕಿದ್ರು ಕೂಡ ತುರ್ತಾಗಿ ವಿಚಾರಣೆ ಸಾಧ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿಬಿಟ್ಟಿತ್ತು. ಇವತ್ತು ವಿಚಾರಣೆಯನ್ನ ಮುಂದಕ್ಕೆ ಹಾಕಿತ್ತು. ಬಟ್ ನಿನ್ನೆ ರಾತ್ರಿ ಈಗ ಅರೆಸ್ಟ್ ಆಗಿರೋದ್ರಿಂದ ಇವತ್ತು ಹೆಲ್ತ್ ಚೆಕಪ್ ಆಗುತ್ತೆ, ಮೆಡಿಕಲ್ ಚೆಕಪ್ ಎಲ್ಲ ಆದ್ಮೇಲೆ ಆರೋಗ್ಯ ತಪಾಸಣೆ ಆದ್ಮೇಲೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಸಿಬಿಐ ಅಧಿಕಾರಿಗಳು. ಬಹುತೇಕ ಅವರನ್ನ ನಮ್ಮ ಕಸ್ಟಡಿಗೆ ಕೊಡಿ ಅಂತ ಸಿಬಿಐ ಅಧಿಕಾರಿಗಳು ಕೇಳುವಂತ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದ್ರೆ ಈಗ ಸಿಬಿಐ ಅಧಿಕಾರಿಗಳು ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಇದು ಆಲ್ ಆಫ್ ಸಡನ್ ಆಗಿರುವಂತ ಪ್ರೊಸೀಜರ್ ಅಂತೂ ಖಂಡಿತ ಅಲ್ಲ. ಸಾಕಷ್ಟು ದಿನಗಳಿಂದ ಈ ಅರೆಸ್ಟ್ ಮಾಡೋದಕ್ಕೆ ಪ್ರಿಪರೇಷನ್ ಅನ್ನ ಅಧಿಕಾರಿಗಳು ಮಾಡ್ಕೊಂಡಿರ್ತಾರೆ. ಆದ್ರೆ ಚಿದಂಬರಂ ಸ್ಟ್ರಾಂಗ್ ವಾದ ಏನು ಅಂದ್ರೆ, ನಿನ್ನೆ ಪ್ರೆಸ್ ಮೀಟ್ ಅನ್ನ ಅವ್ರು ಮಾಡಿದಂತ ಟೈಮ್ ನಲ್ಲೂ ಪ್ರಶ್ನೆ ಕೇಳಿದ್ದು, ನನ್ನ ಹೆಸರು ಚಾರ್ಜ್ ಶೀಟ್ ನಲ್ಲಿ ಇಲ್ಲ, FIR ನಲ್ಲಿ ಇಲ್ಲ, ಅದ್ ಹೆಂಗ್ ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿದ ಬೆನ್ನಲ್ಲೇ ಅಧಿಕಾರಿಗಳು ಅವ್ರ ಮನೆಗೆ ಹೋಗಿ ಅವರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಐಎನ್ಎಕ್ಸ್ ಮೀಡಿಯಾ ಹಗರಣ, ನೂರಾರು ಕೋಟಿಯ ಹಗರಣ ಇದು. ನಿನ್ನೆ ಮೊನ್ನೆದಲ್ಲ, ಸಾಕಷ್ಟು ವರ್ಷಗಳಿಂದ ಕ್ಯಾರಿ ಆಗೊಂಡು ಬಂದಿತ್ತು. ಆದ್ರೆ ಫೈನಲಿ ಚಿದಂಬರಂ ಈಗ ತಪ್ಪಿತಸ್ಥರು ಅಂತ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಅಧಿಕೃತವಾಗಿ ಕೋರ್ಟ್ ಡಿಸೈಡ್ ಮಾಡುತ್ತೆ ಏನು ಎತ್ತ, ಸಾಕ್ಷಿಗಳನ್ನೆಲ್ಲ ಕಲೆ ಹಾಕಿ. ಹಾಗಾದ್ರೆ ಈ ಹಗರಣದ ಹಿನ್ನೆಲೆ ಏನು, ಯಾವಾಗಿಂದ ಶುರುವಾಯ್ತು, ಯಾರ್ಯಾರು ಆರೋಪಿಗಳು ಇದರಲ್ಲಿ ಇದ್ದಾರೆ, ಯಾರ್ದೆಲ್ಲ ಹೆಸರು ತಳುಕು ಹಾಕೊಂಡಿದೆ, ಆ ಹಗರಣದ ಹಿನ್ನೆಲೆಯನ್ನ ನಾವು ಗಮನಿಸ್ಕೊಂಡು ಹೋಗೋಣ. ಈಗ ಒಂದೊಂದಾಗಿ ಎಲ್ಲಿಂದ ಆರಂಭ ಆಯ್ತು ಅಂತ. ಚಿದಂಬರಂ ಸದ್ಯಕ್ಕೆ ಐಎನ್ಎಕ್ಸ್ ಮೀಡಿಯಾ ಹಗರಣದಲ್ಲಿ ಅರೆಸ್ಟ್ ಆಗಿದ್ದಾರೆ. May 15, 2017 305 ಕೋಟಿ ರೂಪಾಯಿಯ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅನ್ನೋ ಆರೋಪ ಇದೆ. ಕಾರ್ತಿ ಚಿದಂಬರಂ ಬಂಧನ ಆಗಿತ್ತು. 23 ದಿನಗಳ ಬಳಿಕ ಜಾಮೀನು ಚಿದಂಬರಂ ಪುತ್ರಗೆ ಸಿಕ್ತು ಈ ಹಗರಣದಲ್ಲಿ. ಇನ್ನು ಚಿದಂಬರಂ ಬಂಧನಕ್ಕೆ ದಿಲ್ಲಿ ಹೈಕೋರ್ಟ್ ನಿರ್ಬಂಧ ಹೇರಿತ್ತು, ಅದು July 25, 2018. ಇನ್ನು August 11, 2018 54 ಕೋಟಿ ಮೌಲ್ಯದ ಕಾರ್ತಿ ಆಸ್ತಿಯನ್ನ ಜಪ್ತಿ ಮಾಡಿತ್ತು ಜಾರಿ ನಿರ್ದೇಶನಾಲಯ. 2019 August 20 ದಿಲ್ಲಿ ಹೈಕೋರ್ಟ್ ಇಂದ ಜಾಮೀನು ಅರ್ಜಿ ವಜಾ ಆಯಿತು. ಸುಪ್ರೀಂ ಕೋರ್ಟ್ಗೆ ಇಮ್ಮಿಡಿಯೇಟ್ ಆಗಿ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಲಾಯಿತು. ಅವತ್ತೇ ಅಂದ್ರೆ ನಿನ್ನೆ ತುರ್ತು ಅರ್ಜಿ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ನಿರಾಕರಿಸಿತು. ಅದಾದ್ಮೇಲೆ ಅಜ್ಞಾತ ಸ್ಥಳಕ್ಕೆ ಚಿದಂಬರಂ ಹೋಗಿ ಕುಟ್ಬಿಟ್ರು. 27 ಗಂಟೆಗಳ ಬಳಿಕ ಅಜ್ಞಾತ ಸ್ಥಳದಿಂದ ಹೊರಗಡೆ ಬರ್ತಾರೆ ಚಿದಂಬರಂ ಅವರು. ಯಾವಾಗ ನಿರೀಕ್ಷಣಾ ಜಾಮೀನು ಅರ್ಜಿ ರಿಜೆಕ್ಟ್ ಆಗುತ್ತೆ ಅದಾದ್ಮೇಲೆ ದೆಹಲಿಯ ಕಾಂಗ್ರೆಸ್ ಕಚೇರಿಯಲ್ಲಿ ನಿನ್ನೆ ರಾತ್ರಿ ಸುಮಾರು 8 ಗಂಟೆಗೆ ಬರ್ತಾರೆ, ಪ್ರೆಸ್ ಮೀಟ್ ಅನ್ನ ನಡೆಸ್ತಾರೆ. ಚಿದು ನಿವಾಸಕ್ಕೆ ಸಿಬಿಐ ಎಂಟ್ರಿ ಆಗುತ್ತೆ. ಅವರು ವಾಪಸ್ ಹೋಗ್ತಾ ಇದ್ದಂತೆ ಅವರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಸಿಬಿಐ ಅಧಿಕಾರಿಗಳು. ಅಲ್ಲಿ ಸುಮಾರು ಒಂದು 40 ನಿಮಿಷ ಹಂಗಾಮ ನಡೆಯುತ್ತೆ, ಹೈ ಡ್ರಾಮಾ ನಡೆಯುತ್ತೆ. ಅದಾದ್ಮೇಲೆ ಕಾಂಪೌಂಡ್ ಎಲ್ಲ ಹಾರಿ ಒಟ್ಟು 3 ಟೀಮ್ ಹೋಗಿರುತ್ತೆ, ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ಅವರ ಕೇಂದ್ರ ಕಚೇರಿಗೆ ಕರ್ಕೊಂಡು ಹೋಗ್ತಾರೆ. ಹಾಗಾದ್ರೆ ಇವತ್ತೇನೆಲ್ಲ ಆಗಬಹುದು, ಏನೆಲ್ಲ ಬೆಳವಣಿಗೆಗಳು ದೆಹಲಿಯಲ್ಲಿ ಆಗುತ್ತೆ, ಈ ವಿಚಾರವಾಗಿ ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ನವದೆಹಲಿ ರಿಪೋರ್ಟರ್ ಧರಣೇಶ್. ಧರಣೇಶ್, 24 ಗಂಟೆ ಒಳಗೆ ಯಾವುದೇ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದಾಗ ಅವರಿಗೆ ಮೆಡಿಕಲ್ ಚೆಕಪ್ ಆಗಬೇಕು, ಜೊತೆಗೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು. ಸೊ ಈಗ ನಿನ್ನೆ ರಾತ್ರಿ ಅರೆಸ್ಟ್ ಆಗಿರೋದ್ರಿಂದ ಬೆಳಿಗ್ಗೆಯಿಂದ ಸಾಕಷ್ಟು ಪ್ರೊಸೀಜರ್ ನಡೆಯುತ್ತೆ. ಸೊ ಏನೆಲ್ಲ ಬೆಳವಣಿಗೆ ಇವತ್ತಾಗಬಹುದು,
ಬಹಳ ಮುಖ್ಯವಾಗಿ ಎಎನ್ಎಸ್ ಕೇಸ್ ನಲ್ಲಿ ಅರೆಸ್ಟ್ ಮಾಡಿರುವಂತಹ ಪಿ ಚಿದಂಬರಂ ಅವರನ್ನ ಇವತ್ತು ನ್ಯಾಯಾಲಯದ ಮುಂದೆ ಸಿಬಿಐ ಅಧಿಕಾರಿಗಳು ಹಾಜರುಪಡಿಸ್ತಾರೆ. ಈಗಾಗಲೇ ನಿನ್ನೆ ರಾತ್ರಿಯಿಂದ ಈವರೆಗೆ ಅವರನ್ನ ಸಂಪೂರ್ಣವಾಗಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಆದ್ರೂ ಕೂಡ ನ್ಯಾಯಾಲಯಕ್ಕೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಹೆಚ್ಚಿನ ವಿಚಾರಣೆಗೋಸ್ಕರ ಅವರಿಂದ ಹೆಚ್ಚಿನ ಮಾಹಿತಿಯನ್ನ ಪಡಲಿಕ್ಕೋಸ್ಕರ ಅವರನ್ನ ವಶಕ್ಕೆ ಕೊಡಿ ಅಂತ ಕೇಳ್ತಾರೆ ಸಿಬಿಐ ಅಧಿಕಾರಿಗಳು. ಸಿಬಿಐ ಅಧಿಕಾರಿಗಳ ಈ ಮನವಿಗೆ ಕೋರ್ಟ್ ಸ್ಪಂದಿಸುತ್ತಾ ಇಲ್ವ ಅನ್ನುವಂಥದ್ದರ ಮೇಲೆ ಪಿ ಚಿದಂಬರಂ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ. ಯಾಕೆಂತಂದ್ರೆ ಒಂದೊಮ್ಮೆ ಕೋರ್ಟ್ ಸಿಬಿಐ ಅಧಿಕಾರಿಗಳ ಮನವಿಗೆ ಸ್ಪಂದಿಸಿ ವಶಕ್ಕೆ ಕೊಟ್ಟಿದ್ದೆ ಆದ್ರೆ ಪಿ ಚಿದಂಬರಂ ಮತ್ತು ಕೂಡ ಪೊಲೀಸ್ ಅಧಿಕಾರಿಗಳ ಅಂದ್ರೆ ಸಿಬಿಐ ಪೊಲೀಸ್ ಅಧಿಕಾರಿಗಳ ವಶದಲ್ಲೇ ಇರ್ಬೇಕಾಗುತ್ತೆ. ಇಲ್ಲದೇ ಇದ್ರೆ ಅವರು ಜಾಮೀನಿನ ಮೇಲೆ ಹೊರಗಡೆ ಬರ್ಬೋದು. ಮತ್ತೆ ನಾಳೆ ಅವರು ಈಗಾಗಲೇ ಸಲ್ಲಿಸಿಕೊಂಡಿರುವಂತಹ ಜಾಮೀನು ಅರ್ಜಿ ಸುಪ್ರೀಂ ಕೋರ್ಟ್ ನಲ್ಲಿ ಬರುತ್ತೆ. ಸೊ ಆ ಅರ್ಜಿ ವಿಚಾರಣೆ ಕೂಡ ಇದು ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಕಸ್ಟಡಿ ಕೊಟ್ಟಾಗ ಅಲ್ಲೂ ಕೂಡ ಅದನ್ನ ಏನು ಅಲ್ಲಗೆಳೆಯುವಂತಹ ಸಾಧ್ಯತೆಗಳು ಇದಾವೆ. ಹಾಗಾಗಿ ಇವತ್ತು ಕೋರ್ಟ್ ಯಾವ ರೀತಿಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಇಡೀ ಕೇಸ್ ನಲ್ಲಿ ಅಂದ್ರೆ ಚಿದಂಬರಂ ಅವರು ಐಎನ್ಎಕ್ಸ್ ಮೀಡಿಯಾ ಪ್ರಕರಣದಲ್ಲಿ ಹಗರಣದ ವಿಷಯದಲ್ಲಿ ಭಾಗಿಯಾಗಿದರ ಇಲ್ವ ಅನ್ನುವಂಥದ್ದಕ್ಕೆ ಬಹಳ ಮುಖ್ಯ ತಿರುವನ್ನ ಪಡ್ಕೊಳ್ಳುತ್ತೆ. ಈಗ ಚಿದಂಬರಂ ಅವರ ವಕೀಲರು ಅಥವಾ ಅವರು ಅಥವಾ ಕಾಂಗ್ರೆಸ್ ನಾಯಕರು ಹೇಳ್ತಿರುವಂತದ್ದು ಏನಂತಂದ್ರೆ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಹಾಕಿರುವಂತಹ ಎಫ್ಐಆರ್ ನಲ್ಲಿ ಪಿ ಚಿದಂಬರಂ ಹೆಸರು ಇಲ್ಲ, ಹಾಗಾಗಿ ಅವರನ್ನ ವಶಕ್ಕೆ ಪಡಿಬಾರ್ದಿತ್ತು ಮತ್ತೆ ನ್ಯಾಯಾಲಯ ಕೂಡ ಅವರಿಗೆ ಜಾಮೀನನ್ನ ಕೊಡಬೇಕು ಅಂತೇಳಿ ಹೇಳ್ತಿದ್ದಾರೆ. ಆದ್ರೆ ಇದನ್ನ ಕೋರ್ಟ್ ಯಾವ ರೀತಿ ನೋಡುತ್ತೆ, ಕಾನೂನಿನ ವ್ಯಾಖ್ಯಾನಗಳು ಯಾವ ರೀತಿ ಆಗ್ತದೆ ಅನ್ನುವಂಥದ್ದೀಗ ಬಹಳ ಕುತೂಹಲಕಾರಿ ಸಂಗತಿ. ಸೊ ಹಾಗಾಗಿ ಇವತ್ತು ನ್ಯಾಯಾಲಯ ತೆಗೆದುಕೊಳ್ಳುವಂತಹ ನಿರ್ಧಾರ ಅದೇ ಬಹಳ ಮುಖ್ಯವಾದಂತಹ ಘಟ್ಟ. ಸೊ ಅದರಲ್ಲಿ ಚಿದಂಬರಂ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ. ಓಕೆ, ಥ್ಯಾಂಕ್ ಯು ದರಣೇಶ್ ತಮ್ಮ ಇನ್ಫಾರ್ಮೇಶನ್ಗೆ. ಐಎನ್ಎಕ್ಸ್ ಹಗರಣದಲ್ಲಿ ಮಾಜಿ ವಿತ್ತ ಸಚಿವ ಅರೆಸ್ಟ್, ಇಂದು ಕೋರ್ಟ್ಗೆ ಹಾಜರುಪಡಿಸಲಿರೋ ಸಿಬಿಐ.